ನಮಸ್ತೆಲ್ಲರಿಗೂ. ಈ ಅವನಂತೂ ನನ್ನ ಒಂದು ಎರಡು ಮೂರು ವೀಡಿಯೋದಲ್ಲಿ ನೀವು ನೋಡಿರ್ತೀರ. ಇವತ್ತು ತಿರ್ಗಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದೀಗ ನಾನು ಊಟ ಮಾಡಿ ಹೊರಗಡೆ ಹಾಕೋ ಬಂದೆ, ಇಲ್ಲಿ ಮಲ್ಕೊಂಡಿದೆ. ಅದ್ರ ಮೈ ಬಣ್ಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಈಗ ನಾನು ಪಕ್ಕದಿಂದ ವೀಡಿಯೋ ಮಾಡ್ತಿದ್ದೀನಿ. ಯಾವ ಧೈರ್ಯದಲ್ಲಿ ಅಂತ ಹೇಳಿದ್ರೆ ತಲೆ ಆ ಕಡೆ ಸೈಡ್ ಇದೆ ಅಲ್ಲ, ಅದರಿಂದ ಆಗಿಬಿಟ್ಟು ಬಾಲ ಸೈಡ್ ಈ ಕಡೆ, ಅದರಿಂದ ಪಕ್ಕದಿಂದ ಹಿಂಗೆ ವೀಡಿಯೋ ಮಾಡ್ತಾ ಇದ್ದೀನಿ. ಮಾತ್ರ ಇದು ಆಗಾಗ ಮನೆ ಪಕ್ಕ ಎಲ್ಲ ಹಿಂಗೆ ಬರ್ತಾ ಇರುತ್ತೆ. ಬಿಸಿಲು ಟೈಮ್ ಅಯ್ಯೋದು ಒಂದು 2 ಗಂಟೆ 2.5 3 ಗಂಟೆ ಒಳಗಡೆ ಇಲ್ಲೇ ಮನೆ ಹತ್ರ ಎಲ್ಲಾದರೂ ಓಡಾಡ್ತಿರ್ತದೆ ಇದು. ಈಗ ನೋಡಿ ಅಲ್ಲಿಂದ ಇಳಿದು ಈಗ ಒಂದು ಗಿಡದ ಪಕ್ಕದಲ್ಲಿ ಹೋಯಿತು. ತುಂಬಾ ದೊಡ್ಡ ಹಾವು ಅಂತಲೇ ಹೇಳ್ಬೋದು. ಆದರೆ ಮನೆ ಪಕ್ಕ ಎಲ್ಲ ಬರುತ್ತೆ, ಮತ್ತು ಅದ್ರ ಪಾಡಿಗೆ ಅದು ಈಗ ನಾವೆಲ್ಲ ಹಿಂಗೆ ಕಂಡುಬಿಟ್ರೆ ಬೇಗ ಹೋಗ್ಬಿಡುತ್ತೆ. ಒಂದ್ಸಲ ನಮ್ಮ ಮನೆ ಬಾಗಿಲವರೆಗೆ ಬಂದಿತ್ತು, ಬಂದುಬಿಟ್ಟು ಮತ್ತು ನನ್ನ ಏನೋ ಸೌಂಡನ್ನು ಕೇಳ್ತಾ ಅದು ಕ್ಯಾಮರಾ ನಾನು ಆನ್ ಮಾಡಿದಲ್ಲ, ಆಗ ಅದು ಅದ್ರ ಪಾಡಿಗೆ ಹೋಯಿತು. ಈಗ ನೋಡಿ ಅಲ್ಲಿ ಆ ಬಾಳೆ ಬುಡದಲ್ಲಿ ಮಲ್ಕೊಂಡಿದೆ. ಅದೆಷ್ಟು ಅದ್ರ ಮೈ ನೋಡಿ ಎಷ್ಟು ದಪ್ಪ ಇದೆ ಅಂತೇಳ್ಬಿಟ್ಟು ನೋಡತ್ತೀಗಂತೂ ಒಂದು ಹೆದರಿಕೆ ಆಗೋದು, ಅಷ್ಟು ದೊಡ್ಡದಿದೆ ಅವ ಮಾತ್ರ. ನಾನಂತೂ ಇಲ್ಲಿಗೆ ಬಂದಮೇಲೆ ಸಾಧಾರಣ ಒಂದು 5-6 ಸಲ ಈ ಹಾವನ್ನ ನೋಡಿದ್ದೀನಿ ಆಯಿತಾ. ಯಾಕೆಂತೇಳಿದ್ರೆ ಅಮ್ಮ ಆ ಕಡೆ ಈ ಕಡೆ ಕಾಂಪೌಂಡ್ ಆ ಕಡೆ ಎಲ್ಲ ಹೋಗ್ತಾ ಇರುತ್ತೆ. ನನ್ನ ಜೊತೆ ಯಾವಾಗ ಮೊಬೈಲ್ ಇರುತ್ತೆ ಆವಾಗ ನಿಮ್ಮ ಜೊತೆ ನಾನು ಈ ಹಾವು ಕಂಡ್ರೆ ಶೇರ್ ಮಾಡ್ಕೊಳ್ತೀನಿ. ಯಾವಾಗ ನನ್ನ ಜೊತೆ ಮನೆಯೊಳಗೆಲ್ಲ ಇರ್ತದಲ್ಲ ಫೋನ್, ಅದರಿಂದ ಆಗ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕಾಗಲ್ಲ. ಒಂದ್ಸಲ ಅಮ್ಮ ಬಂದಿರೋದಿಗಂತೂ ಫುಲ್ ಅಮ್ಮ ಎದ್ರು ಹೋದ್ರು ಅಂತಂದರೆ ಇದೇ ಹಾವು ಬಂದಿತ್ತು. ಅದಂತಂದರೆ ಫುಲ್ ದೊಡ್ಡದಾಗಿ ಅಮ್ಮ ಫುಲ್ ಕಂಡ್ರೆ ಅದ್ರ ಶರೀರ ಎಷ್ಟು ಉದ್ದಿದೆ ಅಷ್ಟು ಉದ್ದನೂ ಕಂಡ್ರೆ ಅದ್ರ ಮೇಲೆ ಅಮ್ಮನಿಗೆ ಸ್ವಲ್ಪ ಎದುರಿಗೆ ಅಮ್ಮ ಆಗಾಗ ಹೇಳ್ತಾ ಇರ್ತಾರೆ ಬಾಗಿಲಾಕು ಕಿಟಕಿ ಓಪನ್ ಮಾಡಿ ಇಡಬೇಡ ಹಂಗೆಲ್ಲ ಹೇಳ್ತಾ ಇರ್ತಾರೆ. ಅಲ್ಲಿ ನೋಡಿ ಅಲ್ಲೇ ಮಲ್ಕೊಂಡಿದೆ ಈಗ. ಅದಕ್ಕೆ ಈ ಕಡೆನೋ ಆ ಕಡೆ ಎಲ್ಲೋ ಹೋಗೋಕ್ಕಿದೆ ಕಾಣ್ತದೆ. ಈಗ ನಾವು ಈ ಹಾವನ್ನ ಒಂದ್ಸಲ ನೋಡ್ಕೊಂಡು ಹೋಗುವ ಎಲ್ಲಿಗೆ ಹೋಗುತ್ತೆ ಅಂತೇಳ್ಬಿಟ್ಟು.